ನಾಲ್ಕು ಬೆಟ್ಟ ಜನ ಎಲ್ಲಾಗ ಕೈ ಮುಗಿದ ನೀವು. ನೆಲಿಕೋಳು ಬಡಗರ ಸುದ್ದಿ ಆಲಾಣಿ ಸುದ್ದಿಯೋ, ನಂಗೆಂದು ನೋಡೋದು ಬಡ್ಡಿಗ ಬಡ್ಡಿ ಎತ್ತಿದ ಅದು. ಬೊಪ್ಪನ ಒಳ್ಳಿತ್ತೊಳ್ಳ ಜೋಳಿಯ ನಂಗಟ್ಟಿಯೋಗೆ ಈಗನೊತ್ತು ಒಳ್ಳಂಗೆ ಅರಿದು ಬೀತಿಬೋದು ನಿಂಗೆ ಒಬ್ಬತ್ತ. ಆಲೆ ನಿಂಗವೇ ನೆನ್ನೆ ನಂಗಟ್ಟಿಯ ನಡೆದ ಕೂಟದೊಗೆ ಇತ್ತ ಮಾಕೆ ಮಾತು ಹೇಗೆ ಅರಿಂದು ಅಣ ಎದುರು ನೋಡಲಣ. ಹಟ್ಟಿಯೋಗೆ ಗೌಡನಾಗಿ ಇಬ್ಬ ಬೊಪ್ಪ ನಾನು ನೋಡಿ ಮಣಿಗಾರ ಮಾದ ಕೇತನ. ಗವಡ ಬೊಪ್ಪ ಮೆಲ್ಲೆ ಒಂದು ನಗೆ ಹಾಕಿಟ್ಟು ಮಾದನ ನೋಡಿ, ಮಾದ ನೀ ಅರಿದೀಬ ಜೋಳಿಯೂ ಆಸಗತನ, ಸರಿ ಬಾ ಬೆವರವಾಗಿ ಹೇಗಿನೆ, ನಂಗೆ ಕಾಳಾರ ಒಳವ ನೋಡಿಟ್ಟು ಬಪ್ಪ ಅತ್ತೆಂದು ಹೇಗಿಟ್ಟು ಎರಡ ಒಳಗೆ ಹೋದಾರ. ಮದ ನಿನ್ನೆ ಹಟ್ಟಿ ಕೂಟದಾಗೆ ಜವಾನಿ ಕುಣವೆಲ್ಲ ಸೇದು ಕಂದು ಬಡ್ಡಿಕಾರನ ಹಟ್ಟಿಗೆ ಹೋಗಿ ಬರಬೇಡ ಅಂದು ಊರದಾಗೆ ಕಟ್ಟುಮಾನ ಹಾಕೋದು ಅಂದು ಹೇಗಿದ್ರು. ಅದು ಎಲ್ಲವೂ ತಮ್ಮನಾಕೆಗೂ ಸರಿತ ಅಂದು ಹೇಗಿದ್ರು. ಅಳೆ ನಾತ ತಮ್ಮ ಈಗನೊತ್ತುವ ಗಣ ಅತ್ತೆಂದು ಹೇಗಿದೆ, ನಾ ಹೇಗಿದ್ದುಗೆ ಎಲ್ಲ ಸಂಡೆ ಆಗಿದ್ರು. ನಾನು ಈಗನೊತ್ತುಗ ಕಂದುವಟ್ಟಿಗಾರನ ಹಟ್ಟಿಗೋ ಸೇತೋದಾಗ ಮುಡಿಯ ಅಂದು ಕಟ್ಟುಮಾನ ಹಾಕೋದಾಗ ಸಾಗ ಅಂದು ಹೇಗಿದೆ. ಆಳೆ ನಾ ಏನಾಗೈತಂದು ಹೇಗಿದೆ ಅತ್ತೆಂದು ಕೇತು ನೋಡಾದೆ ಕುಣವೆಲ್ಲ ಸೇದು ಸದ್ದಾಕಿಟ್ಟು ಊರು ಕೂಟವ ಕಳಚಿಟ್ಟು ಹೋಗ್ಬಿಟ್ರು. ಆಳೆ ನಿಂಗವೂ ನಾ ಏನಾಗಿ ಹೇಗಿದೆ ಎಂಬುದನ್ನು ಯೋಚನೆ ಮಾಡಾದೆ ಕೂಟವ ಕಳಚಿಟ್ಟು ಹೋಗ್ಬಿಟ್ಟಿ. ಗೌಡ ಬೊಪ್ಪ ಹೇಗಿದೆ ಅದನ್ನ ಕೇತ ಮಾದ. ಬೊಪ್ಪನ ನಂಗಟ್ಟಿ ಕೂಟನ ಕುಣವೇ ಮಾಡಿದ ಮಾಟಗ ನಂಗಾಂದ ಏನತ್ತ ಮಾಡೋದಕ್ಕೆ ಮುಡಿದ್ರ, ನಿಂಗ ಜೋಳಿ ಇಲ್ಲದೆ ಅತ್ತೆಂದು ಹೇಗಿರಾರಿ ಅತ್ತೆಂಬುದನ್ನ ನಾನು ಅರದೆ. ಆಳಿಯೂ ನಿಂಗ ಜೋಳಿ ಹೇಗಿವಿ? ಬೊಪ್ಪ ಹೇಗಿನ ಮದ ಕಂದು ಬಡ್ಡಿ ಕಾರನೋಡ ನಂಗವಕ್ಕ ಹಣವ ಏನಗೈಟಿ ಈ ಸಿಯಾರ ಅಂದು ಯೋಚನೆ ಮಾಡಿ ನೋಡಿದ್ರ. ನಂಗ ನಂಗ ಹಟ್ಟಿಯೋಗೆ ಸೀಟುಂಬ ಹೆಸರುದಾಗಿಯೋ ಲೈನ್ ಪಂಡುಂಬ ಹೆಸರುದಾಗಿಯೋ ಎಲ್ಲ ಏನು ಮಾಡಿಂಡಿದ್ದೋ, ಕಷ್ಟ ಕಾರಣವೋ ಏಳೆಯೋನವೋ ಅರಿಯಾಮಯವೋ ಹಣ ಭೀತಿ ಮಮ್ಮ ಹಣವ ಸೇತದಾಗಿ ಸೀಟ್ ಹಾಕಿಟ್ಟು ಸೀಟುಂಬ ಹೆಸರುದಾಗೆ ಬಡ್ಡಿಗೆ ಕೊಟ್ಟುಂದನೆ. ಸೀಟುನ ಎತ್ತಿದ ಹಣಗ ಬಡ್ಡಿ ಕಟ್ಟೋದಾಗಿ ಕಂದು ಬಡ್ಡಿ ಕಾರಣ ಕೂಡ ಹಣ ವಹಿಸಿನ. ನಿನ್ನೆ ನಡೆದ ಕೂಟದಾಗೆ ಕಷ್ಟಕಾರ ದರಾಚು ಒಂದು ಮಾತೇಗಿದನ. ಬಪ್ಪನ ಆಗ ನಿಂಗೆ ಕಂದು ಬಡ್ಡಿಕಾರ ಹಟ್ಟಿಗೆ ಒಪ್ಪದು ಒಳ್ಳಿತ್ತೂಂದು ಹೇಗೇರಿಯಾ? ಒಳ್ಳಿತ್ತೂಂದು ಹೇಗುಳೆ ಮಾದ, ಅವ ಹಟ್ಟಿಗೆ ಬರಾದಂಗೆ ನಂಗೆ ಹಟ್ಟಿಯ ಏನು ನೆಲೆ ಉಂಡಾಕಿ ಬಿತ್ತಿದೋ? ಮೊದಲು ನಂಗವ ಮಾತುವೋ, ಅವನ ತೇವೆ ನಿಂಗೆ ನಂಗಾಗಿ ಇಲ್ಲಾದಂಗೆ ನಂಗೆ ಹಟ್ಟಿಯ ಮಾತಿಲೆ ಅವ ಏನಾಗಟ್ಟಿಲಿಗೆ ಬಣ್ಣ? ಅಪ್ಪನ ನಿಂಗೆ ಇನ್ನೂ ತೆಲಿವ ಹೀಗಿಲ್ಲ ಒಳ್ಳಂಗಟ್ರಮಾಗ್ತವ. ಅದ ಹಣಕಾಸು ಭೀತಿ ಮಾಮ ತನ್ನ ಹೊಸಗೆಯ ಕುಣ್ಣದು ಮಾಡಿಟ್ಟು ಮಂದಗ ಬಂದು ಮಾತು ಹೇಗಿದಿಲ್ಲ ಸರಿ, ಅದನ್ನು ಬಿಟ್ಟುಟು ಅಡದೆ ಎಂದು ಆಡಿಟ್ಟು ಇಲ್ಲಾದಮ್ಮನ ನೋಡಿ ನೀ ಕುಣ್ಣದು ಮಾಡುವುದು ಹೇಗಿಲ್ಲ ಅವ ಎತ್ತೆ ಒಪ್ಪಿನ. ಅಟ್ಟಲೆಯೂ ಇಲ್ಲಾದಲೆಯೂ ಅವನು ಬಡವು ಕೊಳನಮ್ಮಂತಾನೆ. ಹಣ ಭೀತಿ ಮಾಮ ಕುಣ್ಣವೇ ಹೊಸ್ತಿಯಾದ ಪಳ್ಳಿಗೆ ಸೇತಿಟ್ಟು ಹಣ ಬೀಯಾದಮ್ಮನ ಗೌರ್ಮೆಂಟ್ ಪಳ್ಳಿಗೆ ಸೇತದುಂಬುದೋ ಏನ ನ್ಯಾಯ? ಅಮಗೂ ತನ್ನ ಮಕ್ಕ ಒಳ್ಳಂಗೆ ಕಪ್ಪುದುಂಬ ಆಸೆ ಹೋಗುತ್ತಾನೆ, ಏಸ ಕಷ್ಟ ಅಲ್ಲಿಯೋ ಪರವಾಳೆಂದು ಕಲಿಸಿನ. ಬೀತಾಮ ಬೀಯಾದಮ್ಮ ಎಲ್ಲವೂ ಗೌರ್ಮೆಂಟ್ ಪಳ್ಳಿಗೆ ತಾ ಓಪುದು ಕುಣವೇ ಸೇತೋದು ಹೊಸಗೆಯ ಕುಣ್ಣುದು ಮಾಡೋದೊಂದು ಹೇಗೋದಕ್ಕೆ ಮುಡಿದ್ರವಾ? ಕಂದು ಬಡ್ಡಿ ಕಾರ ಹಟ್ಟಿಗೆ ಬಪ್ಪುದು ಕಾರಣ ಹಟ್ಟಿಯ ಭೀತಿ ಬಾಮ ಬೀಯಾದಮ್ಮ ಇತ್ತಮಾಕೆ ಮಾಡಿಂಡಿಬ್ಬುದ ಇದನ್ನ ನಂಗೆಲ್ಲ ಸೇದು ಮಾತುವೋ ಮತ್ತದೆಲ್ಲ ತಾಣ ನಡೆದ್ರ. ಉಪ್ಪನ ಇನ್ನೊಂದಿಟ್ಟು ಹೇಗೋ, ಏ ಕಂದು ಬಡ್ಡಿ ಕಾರ ಹಟ್ಟಿಗೆ ಬಪ್ಪುದುಗ ಕಾರಣ ಹಟ್ಟಿಯೋ ಭೀತಿ ಬಾಮ ಬೀಯಾದಮ್ಮ ಇತ್ತಮಾಕೆ ಮಾಡಿಂಡಿಬ್ಬುದ ಇದನ್ನ ನಂಗೆಲ್ಲ ಸೇದು ಮಾತಿಲ ಮತ್ತದೆಲ್ಲ ತನ್ನಾಡ ನಡೆದ್ರ. ಬೊಪ್ಪ ಆವೇಶದಾಗೆ ಎಲ್ಲವ ಹೇಗಿಟ್ಟು ಮಾದನ ನೋಡಿ, ಮಾದ ನಿನಗೆ ಕುಳ್ಳಾಯ್ತಟ್ರ ಅಂದು ನೆನೆಸಿನೆ ಅತ್ತೆಂದ. ಅದುಗ ಮಾದ, ಒಪ್ಪನ ಬಡ್ಡಿಗೆ ಬಡ್ಡಿ ಎತ್ತಿದ ಅದು ಪಾಪದ, ಪಾಪ ಹಿಡಿಯಾದಂಗೆ ಮಾಡುವ ಒಳ್ಳಿತಾಗಲಿ. ಇದನ್ನು ನನಗ ಬರೆದಿಬೋದು ತೊದನಾಡು ಕಾವಿಲೋರೇ ಸಾ ಶ್ರೀನಿವಾಸನ್ ಎಂಬವಕ. ನಂಗ ಸಮುದಾಯದೋ ನಂಗ ಹಟ್ಟಿಗೆ ಯಾವುದು
ಒಳ್ಳಿತು ಒಂದು ಮಾತ್ರ ಕೊಂಡು ಎತ್ತಿ ಬಣ್ಣೆ ಅಂದಲೇ, ನಂಗೆ ಅದನ್ನು ಫಸ್ಟು ಮಾರೋದು, ನಂಗೆ ಮಾತಿಲತ್ತ ಮತ್ತೊಬ್ರು ಮಾರೋದುಗಾಣ ಒಂದು ಸಂದರ್ಭವ ಉರುವಾಕಿನೋ, ಎಲ್ಲಾಗೂ ಒಳ್ಳಿತಾಗಲಿ ನನ್ನಿ.